ಎಷ್ಟು ಕ್ಷೇತ್ರಗಳಲ್ಲಿ ನಿಮ್ಮ ಪಾರ್ಟಿ ಸ್ಪರ್ಧೆ ಬೇರೆ ಪಕ್ಷದ ನಾಯಕರು ಯಾರಾದರೂ ಬರೋರಿದ್ದಾರೆ ನೋಡಿ, ನಾನು ತುಂಬಾ ಸ್ಪಷ್ಟವಾಗಿ ನಾನಿದ್ದೀನಿ. ಈ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾನು ಪ್ರವಾಸ ಮಾಡಿದ್ಮೇಲೆ ಮುಂದೆ ನಾನು ಮತ್ತು ಪಕ್ಷದ ಪ್ರಣಾಳಿಕೆ ಜೊತೆಯಲ್ಲಿ ರಾಜ್ಯದಲ್ಲಿ ಎಲ್ಲೆಲ್ಲಿ ನಾನು ಕಂಟೆಸ್ಟ್ ಮಾಡಬಹುದು, ಎಷ್ಟು ಸೀಟ್ಗಳಲ್ಲಿ ಕಂಟೆಸ್ಟ್ ಮಾಡಬಹುದು ಮತ್ತು ಪಕ್ಷದ ಒಂದು ಪ್ರಣಾಳಿಕೆ ಜೊತೆಯಲ್ಲಿ ನಾನು ತಮ್ಮ ಮುಂದೆ ನಾನು ಶೀಘ್ರದಲ್ಲೇ ಬರ್ತೀನಿ. ನೋಡಿ, ನಾನು ಯಡಿಯೂರಪ್ಪನವ್ರ ಬಗ್ಗೆ ತಾವೇನು ಹೇಳ್ತಾ ಇದ್ದೀರಾ, ಅವರು ಕಾರ್ನರ್ ಆಗಿದ್ದಾರೆ ಇನ್ನೊಂದು ಅಂತ ಹೇಳಿ ಅಧಿಕಾರ ಕಿತ್ಕೋಬಹುದಾಗ್ಲಿ, ಜನರ ಪ್ರೀತಿ ಯಾರಿಂದನೂ ಕೂಡ ಕಿತ್ಕೊಳ್ಳಕ್ ಆಗಲ್ಲ ಒಂದು. ಮತ್ತು ಯಡಿಯೂರಪ್ಪ ಅವ್ರ ಬಗ್ಗೆ, ನಾನು ಸ್ರಾಮ್ಲ ಅವ್ರ ಬಗ್ಗೆ ಈ ಒಂದು ಪ್ರೆಸ್ ಮೀಟಲ್ಲಿ ಇಷ್ಟೆಲ್ಲ ನಾನು ಹೇಳಬೇಕಂತಂದ್ರೆ, ಅವರ ಆಶೀರ್ವಾದನೂ ಅವ್ರು ನನ್ನ ಜೊತೆಯಲ್ಲಿ ಬರ್ತಾರೋ ಅಂತ ಸ್ವಾರ್ಥದಿಂದ ನಾನು ಹೇಳಿರುವಂಥ ಮಾತುಗಳು ಇದ್ಯಾವುದೂ ಕೂಡ ಅಲ್ಲ. ಈ ಒಂದು ಪಕ್ಷ ನನಗೂ ಋಣ ಅಂದರೆ ಒಂದು ಸಂಬಂಧಗಳು ಏನಿವತ್ತು ಮುಗಿದೋಯ್ತು. ಈ ಸಂದರ್ಭದಲ್ಲಿ ವಾಜಪೇಯಿ ಅವ್ರನ್ನ, ಅದ್ವಾನಿ ಅವರನ್ನ, ಅನಂತಕುಮಾರ್ ಅವರನ್ನ, ಸುಷ್ಮಾ ಸ್ವರಾಜ್ ಅವ್ರನ್ನ, ಯಡಿಯೂರಪ್ಪ ಅವ್ರನ್ನ, ಶ್ರೀರಾಮುಲು ಅವ್ರನ್ನ ನೆನೆಸ್ಕೊಂಡು ನಾನು ಹೊರಗೆ ಬರಬೇಕು ಅನ್ನೋಂಥ ಒಂದು ತೀರ್ಮಾನದಲ್ಲಿ ನನ್ನ ನಿರ್ಧಾರಗಳನ್ನ ಪ್ರಕಟಿಸೋದಕ್ಕೆ ಅಂದರೆ ಪ್ರಕಟ ಮಾಡೋದಕ್ಕಿಂತ ಮುಂಚೆ ಭಾಳಷ್ಟು ಮಂದಿ ಪತ್ರಕರ್ತರು ಗೊತ್ತಿರ್ಬೋದು ಕೂಡ, ಇಲ್ಲಿ ಭಾಳಷ್ಟು ಮಂದಿ ಯಂಗ್ಸ್ಟರ್ಸ್ನು ಕೂಡ ನಾನು ನೋಡ್ತಾ ಇದ್ದೇನೆ. ಸೊ ಹಾಗಾಗಿ ಸುಮಾರು 25 ವರ್ಷಗಳ ಹಿಂದೆ ಆಗಿರೋ ಘಟನೆಗಳು ಕೂಡ ಇವತ್ತಿನ ಯಂಗ್ಸ್ಟರ್ಸ್ಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಎಲ್ಲದನ್ನು ಕೂಡ ನಾನು ಮೆಲುಕನ್ನು ಹಾಕ್ಕೊಂಡು ಮತ್ತು ಅವರೆಲ್ಲರ ಜೊತೆಯಲ್ಲಿ ಕೆಲಸ ಮಾಡಿದ್ದನ್ನು ನಾನು ನೆನೆಸ್ಕೊಂಡು ಅವ್ರ ಬಗ್ಗೆ ನಾನು ಒಂದು ಪ್ರೀತಿಯ ಮಾತುಗಳನ್ನ ಹೇಳುವಂಥ ಒಂದು ಸಂದರ್ಭ ಮತ್ತು ಏನೇ ಕಷ್ಟ ಸುಖಗಳು ಎಲ್ಲ ವಿಚಾರಗಳನ್ನ ಕೂಡ ನಿಮ್ಮ ಜೊತೆ ಹಂಚ್ಕೋಬೇಕಂತ ನಾನು ಹೇಳಿದ್ದೆ ಬಿಟ್ಟರೆ, ನಾನು ಅವ್ರ ಬ್ಲೆಸ್ಸಿಂಗ್ಸ್ ಬೇಕು, ಇವ್ರು ನನ್ನ ಜೊತೆ ಬರಬೇಕು ಅನ್ನೋ ಸ್ವಾರ್ಥದಲ್ಲಿ ನಾನು ಯಾವುದೇ ಒಂದು ಮಾತುಗಳನ್ನ ಕೂಡ ನಾನು ಹೇಳಿಲ್ಲ. ಕುತಂತ್ರ ಅಂತ ಒಂದು ಶಬ್ದವನ್ನ ತಾವು ಬಳಸಿದ್ರು. ನೀವು ಆಗಿಂದ ನೀವು ಹೇಳ್ಕೊಂಡು ಬಂದದ್ದು ನೋಡಿದ್ರೆ ಯಡಿಯೂರಪ್ಪನ ಒಂದು ಮೂಲೆ ಮಾಡಿದಿರ್ಬೋದು, ನಿಮ್ ವಿರುದ್ಧ ನಿಮ್ಮ ಪಾರ್ಟಿನಲ್ಲೇ ನಡೆದಿರುವಂತಹ ಘಟನೆಗಳಿರ್ಬೋದು, ಭಾರತೀಯ ಜನತಾ ಪಕ್ಷದ ಕೆಲವು ವ್ಯಕ್ತಿಗಳ ಕುತಂತ್ರ ಅನ್ನೋದು ನಿಮ್ಮ ಮಾತುಗಳಿಂದ ವ್ಯಕ್ತ ಆಗುತ್ತೆ. ಅದೇನ್ ಸ್ವಲ್ಪ ಬಿಡಿಸಿ ಹೇಳಿ ಸರ್, ಯಾವ ತರ ಕುತಂತ್ರ ಬಿಜೆಪಿ ನಡೀತು, ನಿಮ್ಗಳ ವಿರುದ್ಧ ಆಗಿ ಯಡಿಯೂರಪ್ಪ ವಿರುದ್ಧ ಆಗಿ ಏನ್ ನಡೀತಾ ಇದೆ ಅಂತ ಹೇಳಿ. ನೋಡಿ, ನಾನು ಒಂದೇ ಒಂದು ವಿಚಾರ, ನಾವೇನೆಂದ್ರೆ ಮಕ್ಕಳಿದ್ದಾಗ್ಲಿಂದ ಕೂಡ ಒಂದು ತುಂಬಾ ಒಳ್ಳೆ ಹಾಡು ಕರ್ನಾಟಕದಲ್ಲಿ ಅಂತಂದ್ರೆ, ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ ಹೇಳಿ ಹೇಳ್ತಾರೆ. ಅದು ವಿಷಯ. ಸೊ ಹಾಗಾಗಿ ನಾನು ಬಹಳಷ್ಟು ವಿಷಯಗಳನ್ನ ಕೂಡ ಕೇಳಿದ್ದೀನಿ ನಾನು, ಆದರೆ ನೋಡಲಿಲ್ಲ. ಬಟ್ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಅದೆಲ್ಲವುದನ್ನು ಕೂಡ ಮುಂದೆ ಬರೋ ದಿವಸಗಳಲ್ಲಿ ಮುಂದೆ ಹೇಳುವಂತ ಸಮಯ ಬರುತ್ತೆ ಅಂತ ನಾನು ಭಾವಿಸ್ತೇನೆ. ಖಂಡಿತವಾಗ್ಲೂ ಕೂಡ, ಯಾಕಂದ್ರೆ ಹೇಳ್ದೇನೆ, ಕೇಳ್ದೇನೆ, ನೋಡ್ದೇನೆ ನಾವು ಏನು ಕೂಡ ಹೇಳೋದು ಸರಿಯಲ್ಲ. ಮುಂದೊಂದು ದಿನ ಅದು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಎಲ್ಲ ಸಾಕ್ಷಿ ಸಮೇತವಾಗಿ ನಿಮ್ಮ ಮುಂದೆ ನಾನು ಹೇಳುವಂತ ದಿನ ಬರಬಹುದು. ಬಿಜೆಪಿ ಕಾಂಗ್ರೆಸ್ ಇಂದ ಯಾರಾದರೂ, ನಾನು ಮತ್ತೆ ಮತ್ತೆ ತಮ್ಮಲ್ಲಿ ಪದೇ ಪದೇ ಒಂದೇ ಹೇಳಬಹುದು ಅಂತಂದ್ರೆ, ನಾನು ಯಾರನ್ನ ಕೂಡ ನಾನು ಯಾವ ಒಬ್ಬರನ್ನ ನನ್ನ ಅಲ್ಲಲ್ಲ ನನ್ನ ಸಹೋದರನ ಸೇರಿ ಶ್ರಮಲವ್ರನ್ನ ಕೂಡ ಸೇರಿ ಯಾವ ಒಬ್ಬರನ್ನ ಕೂಡ ನನ್ನ ಜೊತೆಯಲ್ಲಿ ನನ್ನ ಪಕ್ಷದ ಜೊತೆಯಲ್ಲಿ ಬರಬೇಕು ಅಂತೇಳಿ ನಾನು ಯಾರನ್ನ ಕೂಡ ಬಲವಂತ ಮಾಡೋದಾಗ್ಲಿ ಅಪೇಕ್ಷೆ ಪಡೋದಾಗ್ಲಿ ಆಗ್ಲಿಲ್ಲ ಅಂತಂದ್ಮೇಲೆ ಇನ್ನ ಬೇರೆ ಬೇರೆಯವ್ರನ್ನ ಕೂಡ ನಾನು ಕರೆಯುವಂತ ಒಂದು ಪ್ರಯತ್ನ ನಾನು ಮಾಡಲ್ಲ. ಯಾವುದೇ ಕಾರಣಕ್ಕೂ ಕೂಡ ನನ್ನ ಮೇಲೆ ನಂಬಿಕೆ ಮತ್ತು ವಿಶ್ವಾಸ, ನನ್ನ ಕೆಲಸ ನೋಡಿ ಖಂಡಿತವಾಗ್ಲೂ ಕೂಡ ಜನಾರ್ದನ್ ರೆಡ್ಡಿ ಒಂದು ಸಾಧನೆ ಮಾಡ್ತಾರೆ, ಇವ್ರ ಜೊತೆಗೆ ನಾವು ಹೋಗ್ಬೇಕು ಅನ್ನುವಂತ ಒಂದು ವಿಶ್ವಾಸದಲ್ಲಿ ಯಾರು ನನ್ನ ಜೊತೆಯಲ್ಲಿ ಹೆಜ್ಜೆ ಇಡ್ತಾರೋ ಅವತ್ತು ಅವರೆಲ್ಲರೂ ಕೂಡ ನನ್ನವರು. ನಾನು ಖಂಡಿತವಾಗ್ಲೂ ಕೂಡ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ. ನಾನು ಖಂಡಿತವಾಗ್ಲೂ ಕೂಡ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದು ಖಚಿತ, ಅದರಲ್ಲಿ ಏನು ನಿಮಗೆ ಎರಡು ಮಾತಿಲ್ಲ.
ನಾನು ಗಂಗಾವತಿ ಕ್ಷೇತ್ರದಲ್ಲಿ ಈಗಾಗಲೇ ಮನೆ ಮಾಡಿದ್ದೀನಿ. ವೋಟರ್ ಲಿಸ್ಟಲ್ಲಿ ಕೂಡ ನನ್ನ ಹೆಸರನ್ನು ಸೇರಿಸ್ಕೊಂಡಿದ್ದೀನಿ. ಅದೆಲ್ಲ ಕೂಡ ನಿಮಗೆಲ್ಲರೂ ಕೂಡ ಗೊತ್ತಿರುವಂಥ ಒಂದು ವಿಚಾರನೇ. ಹಾಗಾಗಿ ನಾನು ಗಂಗಾವತಿ ಕ್ಷೇತ್ರದಿಂದಲೇ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ. ನಾನು ಶಬೀವುಲ್ಲ ಸರ್ ಏನು ಕೇಳಿದ್ದಾರೆ ಅದಕ್ಕೆ ನಾನು ಆಲ್ರೆಡಿ ಉತ್ತರ ಕೊಟ್ಟಿದ್ದೀನಿ. ನಾನು ವಾಪಸ್ ಬರೋದಕ್ಕೆ ನಾನು ಯಾರು ಕದ ತಟ್ಟಿಲ್ಲ ಅಂತ ಹೇಳಿ ನನ್ಗೆ ಈಗಾಗಲೇ ಹೇಳಿದ್ದೀನಲ್ಲ ತಮ್ಮಲ್ಲಿ, ನಾನು ಈಗಾಗಲೇ ಮೊದಲೇ ಹೇಳಿದ್ದೀನಲ್ಲ ಯಾರು ಕದ ತಟ್ಟಿಲ್ಲ ಅಂತ ಹೇಳಿ.